Namaskaram to everyone. ಶಂಕರರು ಒಬ್ಬ ಪ್ರಚಂಡ ಜ್ಞಾನಿ, ಭಾಷಾ ಪ್ರವೀಣ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಆಧ್ಯಾತ್ಮಿಕ ಬೆಳಕಾಗಿದ್ರು. Pride of India, but we have special pride that he is from the south. ಭಾರತದ ಹೆಮ್ಮೆ, ನಮಗೆ ವಿಶೇಷ ಹೆಮ್ಮೆ ಇದೆ, ಅವರು ದಕ್ಷಿಣದವರು ಅಂತ. ಸಾಟಿ ಇಲ್ಲದ ವಿವೇಕ, ಜ್ಞಾನ ಮತ್ತು ಮಾನವತೆಗೊಂದು ಉಜ್ವಲ ಬೆಳಕು, ಅಂತಹ ವ್ಯಕ್ತಿಯನ್ನು ಹುಟ್ಟುಹಾಕೋದು ಹೇಗೆ? ಖಂಡಿತವಾಗಿ ಯಾರೋ ತಮ್ಮ ಸಣ್ಣ ವಯಸ್ಸಿನಲ್ಲಿ ಆ ಮಟ್ಟದ ವಿವೇಕವನ್ನು ತೋರಿಸಬೇಕು ಅಂದರೆ ಸಣ್ಣ ಜೀವಿತಾವಧಿಯಲ್ಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿದರು. ನಾವೆಲ್ಲ ವಿಮಾನದಲ್ಲಿ ಬಂದ್ವಿ, ಆದರೆ ಅವರು ನಡೆದರು. ದಕ್ಷಿಣದ ತುದಿಯಿಂದ ಇಲ್ಲಿವರೆಗೆ, ಇಲ್ಲಿಂದ ಇನ್ನೂ ಮೇಲೆ ಪೂರ್ವ ಪಶ್ಚಿಮಗಳಿಗೆ. ಈ ಶಕ್ತಿ, ಈ ಹುಮ್ಮಸ್ಸು, ಈ ವಿವೇಕ ಬಂದಿದ್ದು ಎಲ್ಲಿಂದ? ಒಂದು ಅಂಶನ ತಗೊಳ್ಳೋದಾದರೆ ಅವರು ಬಂದಿದ್ದು ಒಂದು ಹಳ್ಳಿಯಿಂದ, ಇವತ್ತು ಸಣ್ಣ ನಗರ ಆಗಿರೋ ಕಾಲಡಿಯಿಂದ. ಕಾಲಡಿ ಅಂದರೆ ಅದರ ಅರ್ಥ ಕಾಲಿನ ಕೆಳಗೆ. ಇದು ಈ ಸಂಸ್ಕೃತಿಯ ಮೂಲಭೂತ ಸ್ವಭಾವ. ಭಾರತ ಅಂದರೆ ನಾವು ಯಾವಾಗಲೂ ದೈವತ್ವದ ಕಾಲ ಕೆಳಗಿರೋದನ್ನು ಕಲ್ತ್ವಿ, ಯಾವಾಗಲೂ ಕಾಲ ಅಡಿಯಲ್ಲಿರೋದು. ಮಿಥ್ಯಾಭಿಮಾನ ತುಂಬಿರೋ ಸಂಸ್ಕೃತಿ ಅಲ್ಲ, ಸಹಜ ಭಕ್ತಿಯ ಸಂಸ್ಕೃತಿ. ಇದರಿಂದ ಕೇವಲ ಇದೊಂದು ಅಂಶದಿಂದ ಮಹಾನ್ ಚೇತನಗಳನ್ನು ಹುಟ್ಟು ಹಾಕಿದ್ವಿ. ಇದು ನಮ್ಮ ಪರಂಪರೆ, ಈ ದೇಶದ ಸಂಸ್ಕೃತಿ. ಇದು ನಾವು ತಲೆ ಮೇಲೆ ಇರೋದ್ರಿಂದಲ್ಲ, ಕಾಲಬಳೆ ಇರೋದ್ರಿಂದ ಕಲಿತ್ವಿ. ಕಾಲಡಿಯಲ್ಲಿದ್ದು ವಿಕಸಿತರಾದ್ವಿ, ಕಾಲಡಿಯಲ್ಲಿದ್ದು ಅರಳಿದ್ವಿ. ಕಾಲಿನ ಅಡಿಯಲ್ಲಿದ್ದು ಉಳಿದ ಜಗತ್ತಿಗೆ ಉಜ್ವಲ ಬೆಳಕಾದ್ವಿ ಬಹಳ ಸಮಯದವರೆಗೆ. ಇದು ಮತ್ತೊಮ್ಮೆ ಆ ಸಂಸ್ಕೃತಿನ ತರೋ ಸಮಯ. ಆ ಶ್ರದ್ಧಾ ಭಕ್ತಿಯನ್ನು, ಆ ನಮ್ರತೆಯನ್ನು ತರೋ ಸಮಯ. ಅದು ಈ ಸಂಸ್ಕೃತಿಗೆ ಅಪಾರ ಲಾಭವನ್ನು ತಂದುಕೊಟ್ಟಿದೆ. ನಾವು ತಲೆಬಾಗುವುದನ್ನು ಕಲಿಬೇಕು. ಅದು ದೇವರಾಗಲಿ, ಪುರುಷನಾಗಲಿ, ಮಹಿಳೆಯಾಗಲಿ, ಮಗುವಾಗಲಿ, ಪ್ರಾಣಿ, ಮರ ಅಥವಾ ಕಲ್ಲಾಗಲಿ, ಎಲ್ಲದಕ್ಕೂ ತಲೆಬಾಗುವುದನ್ನು ಕಲಿಬೇಕು. ಇದು ನಮ್ಮ ಶಕ್ತಿಯಾಗಿತ್ತು, ನಮ್ಮ ಮಾರ್ಗವಾಗಿತ್ತು, ನಮ್ಮ ವಿಕಸನ ಮತ್ತು ಸಾಕ್ಷಾತ್ಕಾರದ ಪ್ರಕ್ರಿಯೆ ಮತ್ತು ವಿಧಾನವಾಗಿತ್ತು. ಜಗತ್ತಿನಲ್ಲಿ ಇದು ತುಂಬ ಮುಖ್ಯ. ಈ ಎಲ್ಲ ಜ್ಞಾನ, ಈ ಎಲ್ಲ ವಿವೇಕ ಬಂದಿದ್ದು ಮತಶ್ರದ್ಧೆಯಿಂದ ಅಲ್ಲ, ನಂಬಿಕೆಯಿಂದಲ್ಲ, ಸಾಕ್ಷಾತ್ಕಾರದಿಂದ. ಸಾವಿರಾರು ವರ್ಷಗಳ ಹಿಂದೆ ಶಂಕರರಿಗಿಂತ ಮೊದಲೂ ಅನೇಕರು ಹೇಳಿದ್ರು. ಆದರೆ ಶಂಕರರ ಶ್ರೇಷ್ಠತೆ ಏನಂದರೆ ಅವರ ಸ್ಪಷ್ಟತೆ, ಅವರು ತೋರಿಸಿದ ಆ ಬೌದ್ಧಿಕ ಸ್ಪಷ್ಟತೆ ಮತ್ತು ದೇಶದಾದ್ಯಂತ ಅದನ್ನು ಹರಡಿದ ಈ ಹುರುಪು. ಮೊದಲೂ ಅನೇಕರು ಇದನ್ನು ಹೇಳಿದ್ರು. ಆದಿಯೋಗಿಯ ಕಾಲದಿಂದಲೂ ಅನೇಕ ಯೋಗಿಗಳು, ಅನೇಕ ದಾರ್ಶನಿಕರು, ಋಷಿಗಳು, ಸಂತರು ಇದನ್ನು ಹೇಳಿದರು. ಆದರೆ ಈ ನಿಚ್ಚಳ ಬೌದ್ಧಿಕ ಸ್ಪಷ್ಟತೆ ಮತ್ತು ಇಡೀ ದೇಶಕ್ಕೆ ಹರಡಿದ ಅವರ ಹುಮ್ಮಸ್ಸು ಮತ್ತು ಶಕ್ತಿ ಶಂಕರರನ್ನು ವಿಶೇಷವಾಗಿಸುತ್ತೆ. ಇದಕ್ಕೆ ಹಲವಾರು ಅಂಶಗಳಿವೆ. ಆದರೆ ಇವತ್ತು ಜಗತ್ತಿನಲ್ಲಿ ಮುಖ್ಯವಾಗಿರೋ ಒಂದು ಅಂಶ ಅಂದರೆ ಆಧ್ಯಾತ್ಮಿಕ ಪ್ರಕ್ರಿಯೆ ಯಾವುದೋ ರೀತಿಯಲ್ಲಿ ಈಗ ಆಗ್ತಿರೋ ವೈಜ್ಞಾನಿಕ ಸಂಶೋಧನೆಗಳಿಗೆ ಸಮನಾಗಿ ಸಾಗಿಲ್ಲ ಅಂದರೆ ಆಧ್ಯಾತ್ಮಿಕ ಪ್ರಕ್ರಿಯೆ ಯಾವುದೋ ರೀತಿಯಲ್ಲಿ ಮಾನವನ ಮೂಲಭೂತ ತರ್ಕದೊಂದಿಗೆ ಸರಿಹೊಂದದಿದ್ದರೆ ಮುಂದಿನವರು ಅದನ್ನು ಪರಿಗಣಿಸಲ್ಲ. ಈ ನಿಟ್ಟಿನಲ್ಲಿ ಶಂಕರರ ಸಂದೇಶ ಬಹಳ ಮಹತ್ವದ್ದು. ಇದು ಭವಿಷ್ಯ,
ಜಗತ್ತಿನ ಮುಂದಿನ ಪೀಳಿಗೆ ತಾರ್ಕಿಕವಾಗಿ ಸರಿ ಅನ್ನಿಸದೇ ಇರೋದನ್ನೆಲ್ಲ ನಿರಾಕರಿಸ್ತಾರೆ. ಜಗತ್ತಿನ ಮುಂದಿನ ಪೀಳಿಗೆ ವೈಜ್ಞಾನಿಕವಾಗಿ ಸರಿ ಇಲ್ಲದನ್ನೆಲ್ಲ ನಿರಾಕರಿಸುತ್ತೆ. ಈ ನಿಟ್ಟಿನಲ್ಲಿ ಶಂಕರರು ಬಹಳ ಮಹತ್ವರಾಗುತ್ತಾರೆ. ಸಾಕಷ್ಟು ತಪ್ಪು ಕಲ್ಪನೆಗಳಿವೆ, ಕೊನೆ ಪಕ್ಷ ಒಂದನ್ನು ನಿವಾರಿಸ್ತೀನಿ, ಅವರಿಗಿದು ಸಲ್ಲಬೇಕು. ಸಾಕಷ್ಟು ಜನರು ಏನು ಅಸಂಬದ್ಧಗಳನ್ನು ಹೇಳಿದ್ದಾರೆ ಅಂತಾರೆ, ಯಾಕಂದರೆ ಅವರು ಎಲ್ಲವೂ ಮಾಯೆ ಅಂದರು. ಅದನ್ನು ಅರ್ಥೈಸಿಕೊಂಡಿರೋದು ಹೇಗಂದರೆ, ಮಾಯೆ ಅಂದರೆ ಅಸ್ತಿತ್ವದಲ್ಲಿಲ್ಲ ಅಂತ. ಮಾಯೆ ಅಂದರೆ ಅಸ್ತಿತ್ವದಲ್ಲಿಲ್ಲ ಅಂತಲ್ಲ, ಮಾಯೆ ಅಂದರೆ ತಪ್ಪು ಗ್ರಹಿಕೆ. ಮಾಯೆ ಅಂದರೆ ಅದನ್ನು ಹೇಗಿದೆಯೋ ಹಾಗೆ ನೀವು ನೋಡ್ತಿಲ್ಲ ಅಂತ. ನೀವದನ್ನು ನೋಡ್ತಿರೋದು ನಿಮ್ಮ ಉಳಿವಿಗೆ ಅದು ಸಾಕು, ಆದರೆ ನೀವದನ್ನು ಹೇಗಿದೆಯೋ ಹಾಗೆ ನೋಡ್ತಿಲ್ಲ. ಇವತ್ತು ಆಧುನಿಕ ವಿಜ್ಞಾನ ಹೇಳ್ತಿದೆ, ಇಡೀ ವಿಶ್ವ ಒಂದೇ ಶಕ್ತಿಯ ಸಂಕೀರ್ಣ ವ್ಯವಸ್ಥೆ ಅಂತ. ನಾವು ಮಾಯೆ ಅಂದಾಗ ನಮ್ಮ ಈ ದೇಹ ಘನವಸ್ತುವಿನಂತೆ ಕಾಣ್ತಿದೆ, ಆದರೆ ಪ್ರತಿದಿನ ನಾವು ತಿನ್ನೋ ಆಹಾರ, ಕುಡಿಯೋ ನೀರು ಮತ್ತು ಉಸಿರಾಡೋ ಗಾಳಿಯಿಂದಾಗಿ ಈ ದೇಹದ 7% ಪ್ರತಿನಿತ್ಯ ಬದಲಾಗ್ತಿದೆ. ಅದರ ಅರ್ಥ 2 ವಾರದಲ್ಲಿ ಇಡೀ ದೇಹನೇ ಹೊರಟು ಹೋಗಿ ವ್ಯವಸ್ಥೆಯಲ್ಲಿ ಹೊಸದೇನೋ ಬಂದಿದೆ. ದೇಹದ ಪಾರಮಾಣ್ವಿಕ ಅಂಶಗಳು 1 ವರ್ಷದ ಅವಧಿಯಲ್ಲಿ ಬಹುತೇಕ 100% ಹೊರಟು ಹೋಗುತ್ತೆ. ಅಂದರೆ ಪ್ರತಿ ವರ್ಷ ನೀವು ಮೂಲಭೂತ ಹಂತದಲ್ಲಿ ಸಂಪೂರ್ಣವಾಗಿ ಹೊಸ ದೇಹವನ್ನು ಹೊಂದುತ್ತೀರಿ. ಆದರೆ ನಿಮ್ಮ ಅನುಭವದಲ್ಲಿ ಅದು ಹಾಗೆ ಇದ್ದಂತೆ ಅನ್ನಿಸುತ್ತೆ. ಇದು ಮಾಯೆ. ಅಸ್ತಿತ್ವದ ಉಳಿದ ವಿಷಯದಲ್ಲೂ ಕೂಡ ನೀವು ನೋಡ್ತಿರೋ ರೀತಿ, ಗ್ರಹಿಸ್ತಿರೋ ರೀತಿ, ನಿಮ್ಮ ಇಂದ್ರಿಯಗಳ ಮೂಲಕ ಜಗತ್ತನ್ನು ಅರಿತುಕೊಳ್ಳುತ್ತಿರೋ ರೀತಿ ಸಂಪೂರ್ಣವಾಗಿ ತಪ್ಪಾಗಿದೆ. ಇದು ಮಾಯೆ. ನಾವು ಮರೀಚಿಕೆ ಅಂದಾಗ, ನೀವು ಹೈವೇನಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ದೂರದಲ್ಲಿ ನೀರಿದ್ದ ಹಾಗೆ ಕಾಣುತ್ತೆ, ಆದರೆ ಅಲ್ಲಿಗೆ ಹೋದಾಗ ಖಂಡಿತವಾಗಿ ನೀರಿರಲ್ಲ. ಅದರ ಅರ್ಥ ಅಲ್ಲೇನೋ ಇಲ್ಲ ಅಂತಲ್ಲ, ಅಲ್ಲೇನೋ ರೇಡಿಯೇಷನ್ ಇತ್ತು, ಅದು ಆ ಭ್ರಮೆ ಉಂಟು ಮಾಡಿತು. ಇದು ಮಾಯೆ. ಒಂದು ಸಂಗತಿ ಇನ್ನೊಂದು ಸಂಗತಿಯಾಗಿ ಕಾಣ್ತಿದೆ. ಅವರು ಹೇಳಿದ ಮಾಯೆ ಇದು. ನಾನು ಅಂತ ಅಂದುಕೊಂಡಿರೋದು ವಾಸ್ತವದಲ್ಲಿ ಎಲ್ಲವೂ ಆಗಿದೆ. ಇದು ಮಾಯೆ. ಅವರು ಅಂತ ಅಂದುಕೊಂಡಿರೋದು ವಾಸ್ತವದಲ್ಲಿ ನೀವೇ. ಸರ್ವವೂ ಅಂತ ಅಂದುಕೊಂಡಿರೋದು ಶೂನ್ಯವೂ ಆಗಿದೆ. ಅವರು ಹೇಳ್ತಿರೋ ಮಾಯೆ ಇದು. ಇವತ್ತು ಆಧುನಿಕ ವಿಜ್ಞಾನ ಸಾಕಷ್ಟು ಪ್ರಯತ್ನಗಳ ನಂತರ ಶಂಕರರು ಹೇಳಿದ್ದನ್ನೇ ಮತ್ತು ಹಿಂದಿನ ಅನೇಕ ಋಷಿಗಳು ಹೇಳಿದ್ದನ್ನೇ ಹೇಳ್ತಿದೆ. ಹಾಗಾಗಿ ಇದು ಈ ಜಗತ್ತಿನ ಭವಿಷ್ಯ ಆಗಲಿದೆ. ಒಂದು ಸುಂದರವಾದ ಕಥೆ ಇದೆ ಮಹಾಭಾರತದಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ. ಮತ್ತೆ ಕಾಲಡಿಗೆ ಹೋಗ್ತೀನಿ, ಯಾಕಂದರೆ ನಾವು ದಕ್ಷಿಣದವರು, ಭಾರತ ಮಾತೆಯ ಕಾಲುಗಳಲ್ಲಿ ಇರೋವ್ರು. ಅದು ಹಲವಾರು ರೀತಿಯಲ್ಲಿ ನಮಗೆ ಸುಂದರವಾಗಿ ಪರಿಣಮಿಸಿದೆ. ಎಲ್ಲ ಅಜ್ಜಿಯಂದಿರು ಈ ಕಥೆನ ಹೇಳಿರ್ತಾರೆ, ನಿಮಗೆ ನೆನಪಿರಬಹುದು. ಅರ್ಜುನ ಮತ್ತು ದುರ್ಯೋಧನ ಕೃಷ್ಣನ ಹತ್ರ ಕುರುಕ್ಷೇತ್ರ ಯುದ್ಧಕ್ಕೆ ಸಹಾಯ ಕೇಳೋಕೆ ಹೋದಾಗ ಒಬ್ಬ ತಲೆ ಹತ್ರ ನಿಂತ, ಇನ್ನೊಬ್ಬ ಕಾಲಿನ ಬಳಿ ನಿಂತ. ಅದು ಎಲ್ಲವನ್ನೂ ನಿರ್ಧರಿಸಿತು. ಆ ಮಧ್ಯಾಹ್ನ ಅರ್ಜುನ ಕಾಲ ಹತ್ರ ನಿಂತಾಗಲೇ ಅವನು ಯುದ್ಧವನ್ನು ಗೆದ್ದ. ಇದು ಈ ದೇಶದ ಶ್ರೇಷ್ಠತೆ. ನಾವು ತಲೆಬಾಗೋದ್ರಿಂದ ಎತ್ತರಕ್ಕೆ ಏರ್ತೀವಿ, ತಳ್ಳಾಡಿ ಎತ್ತರಕ್ಕೆ ಏರಲ್ಲ, ಎಲ್ಲದಕ್ಕೂ ತಲೆಬಾಗೋದ್ರಿಂದ ಮೇಲೆ ಇರ್ತೀವಿ. ನಮ್ಮ ಮೂಲಭೂತ ಸ್ವರೂಪ ಹಾಗಿದೆ. ಕಾಲಡಿ, ಶಂಕರರು ಕಾಲಡಿ ಅನ್ನೋ ಗ್ರಾಮದವರು. ಇದು ಸಾಂಕೇತಿಕವಾದ್ದು, ಅತ್ಯಂತ ಮುಖ್ಯವಾದ್ದು. ಈಗ ಮಧ್ಯಪ್ರದೇಶದಲ್ಲಿದ್ದೀವಿ, ಭಾರತದ ಹೃದಯ ಭಾಗದಲ್ಲಿ. ಶಿವರಾಜ್ ಚೌಹಾಣ್ ಅವರು ಇದನ್ನು ಆಧ್ಯಾತ್ಮಿಕತೆಯ ಹೃದಯ ಭಾಗವಾಗಿಸ್ತಿದ್ದಾರೆ. ಯಾಕಂದರೆ ಇದು ಆಧ್ಯಾತ್ಮಿಕ ಪ್ರಕ್ರಿಯೆ ಪರ್ವತಗಳಿಂದ ಕೆಳಗಿಳಿದು ಪಟ್ಟಣಗಳನ್ನು, ನಗರಗಳನ್ನು, ಹಳ್ಳಿಗಳನ್ನು ತಲುಪಬೇಕಾದ ಸಮಯ. ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಮೈಮನಗಳಲ್ಲಿ ಬರಬೇಕು, ಯಾಕಂದರೆ ಇದು ಮಹಾನ್ ಸಂಪತ್ತಾಗಲಿದೆ. ಇದು ನಮ್ಮ ದೇಶದ ಭವಿಷ್ಯವಾಗಲಿದೆ. ಮತ್ತು ನಾವು ಈ ಒಂದು ಸಂಗತಿಯನ್ನು ಮಾಡಿದರೆ ಇಡೀ ಜಗತ್ತು ಈ ದೇಶದಿಂದ ಮಾರ್ಗದರ್ಶನವನ್ನು ಅರಸತ್ತೆ. ಇದು ನಿಜಕ್ಕೂ ಅನ್ನಿಸ್ತಿದೆ. ಮತ್ತೊಮ್ಮೆ ದೇಶದ ಈ ಭಾಗದಲ್ಲಿ ಶಂಕರರ ಕಿಚ್ಚನ್ನು ಹೊತ್ತಿಸಲಾಗಿದೆ.
ಜಗತ್ತಿನ ಉಳಿದ ಭಾಗಕ್ಕೂ ಖಂಡಿತ ಹರಡತ್ತೆ. ಧನ್ಯವಾದಗಳು.